ವೀಕ್ಷಕರೇ, ಹೀಗೆ ದೇವಸ್ಥಾನದ ಮುಂದೆ ಸಾಲುಗಟ್ಟಿ ಸ್ವಾಮಿಯ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ನಿಂತಿರುವ ಭಕ್ತರ ದಂಡು. ಬೃಹತ್ ಆಕಾರದಲ್ಲಿ ಮತ್ತೊಂದೆಡೆ ಅನ್ನದ ಕೋಟೆಯನ್ನ ಕಟ್ಟಿ ವಿಶೇಷ ಪೂಜೆ ಸಲ್ಲಿಸುತ್ತಿರುವ ದಾಸಯ್ಯ ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಹೊರಗೆ ದೇವಪುರ ಗ್ರಾಮದ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಸನ್ನಿಧಿ. ಈ ಉತ್ಸವಕ್ಕೆ ಒಂದು ಇತಿಹಾಸದ ಹಿನ್ನೆಲೆ ಇದೆ. ಅದೇನಪ್ಪ ಅಂದ್ರೆ, ಹೊರಕೆ ದೇವಪುರದ ಕೂದಲತೆಯ ದೂರದಲ್ಲಿರುವ ನಂದನ ಹೊಸೂರು ಗ್ರಾಮ ಬೆಂಕಿಯಿಂದ ಭಸ್ಮವಾದಾಗ ಸಾಧು ವೇಷದಲ್ಲಿ ಸ್ವಾಮಿ ಆಗಮಿಸಿ ಅಲ್ಲಿನ ಜನರ ಕಷ್ಟವನ್ನ ಆಲಿಸುವ ವೇಳೆ ತನಗೂ ಹಸಿವಾಗ್ತಾ ಇದೆ ಎಂದು ಯುವಕರ ಗುಂಪಿನಲ್ಲಿ ಕೇಳಿಕೊಂಡಾಗ ಅಲ್ಲಿನ ಯುವಕನೋರ್ವ ಬೇರೆಡೆ ಸಿಗಲಿದೆ ಹೋಗುವಂತ ಸುಳ್ಳು ಹೇಳಿದ ಎನ್ನುವ ಕಾರಣಕ್ಕೆ ಆ ಸಂದರ್ಭದಲ್ಲಿ ಸ್ವಾಮಿ ಹಸಿವಿನ ವಿಚಾರಕ್ಕೆ ಯಾರೂ ಸುಳ್ಳು ಹೇಳಬಾರದು, ನಿನ್ನ ಸುಳ್ಳಿಗೆ ಶಿಕ್ಷೆಯಾಗಲೇಬೇಕು ಎಂದು ನಿನ್ನ ಎದೆಯ ಮೇಲೆ ಮೂರು ಗುಂಡುಗಳನ್ನು ಇರಿಸಿ ಚಮಟೆಗಳಿಂದ ಹೊಡೆಸಿ ನಿನ್ನನ್ನೇ ನನ್ನ ದಾಸಯ್ಯನನ್ನಾಗಿ ಮಾಡಿಕೊಳ್ತೇನೆ, ಸುತ್ತೂರಿನ ಹತ್ತಾರು ಗ್ರಾಮದ ದೇವರುಗಳ ಸಮ್ಮುಖದಲ್ಲಿ ಅನ್ನದ ಕೋಟೆ ಮಾಡಿಸಿ ಅನ್ನ ಹಾಕಿಸ್ತೇನೆ ಅಂತ ಶಪಥ ಮಾಡಿದ್ರು. ಹೀಗಾಗಿ ಬೃಹತ್ತಾದ ಅನ್ನದ ಕೋಟೆ ನಿರ್ಮಿಸಿ ಅದಕ್ಕೆ ತುಪ್ಪ, ಬಾಳೆಹಣ್ಣು, ಮೊಸರು ಹಾಕಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಹಂಚಲಾಗುತ್ತೆ. ಅದರ ಸೇವನೆಯಿಂದ ಭಕ್ತರಲ್ಲಿ ಆರೋಗ್ಯ ವೃದ್ಧಿಯಾಗಲಿದೆ ಎಂಬುದು ಈ ಸ್ವಾಮಿಯ ವಾಡಿಕೆ ಅಂತಾರೆ ಅರ್ಚಕರು. ಐದು ಕ್ವಿಂಟಲ್ಲು ಅಕ್ಕಿಯನ್ನು ಬೇಯಿಸಿ ಅದಕ್ಕೆ ಹಾಲು, ಮೊಸರು, ದ್ರಾಕ್ಷಿ, ಗೋಡಂಬಿ ಇತ್ಯಾದಿಗಳನ್ನ ಹಾಕಿ ಸುಮಾರು 35 ಕ್ವಿಂಟಲ್ಲು ಅದನ್ನು ಅನ್ನದ ಕೋಟೆಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಕುಮ್ಮಿನ ಘಟ್ಟದವರು ಬಂದು ಅದನ್ನು ಮನೆ ಮುಂದೆ ಬೃಂದಾವನ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಅನ್ನದ ಕೋಟೆಯನ್ನು ನಿರ್ಮಾಣ ಮಾಡಿ ನಮ್ಮ ಪಟ್ಟದ ದಾಸಯ್ಯನವರಿಂದ ಅದನ್ನು ಪೂಜಾ ಕೈಂಕರ್ಯಗಳು ಮಾಡಿ ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದವನ್ನು ವಿನಿಯೋಗ ಮಾಡಿದ್ದಾರೆ. ಬಹಳ ವಿಶೇಷವಾದ ಕಾರ್ಯಕ್ರಮ ಇದು. ಲಕ್ಷ್ಮೀ ರಂಗಪ್ಪನ ಈ ಪವಾಡ ಸದೃಶವನ್ನು ನೋಡೋದಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸ್ತಾರೆ. ಅನ್ನದ ಕೋಟೆ ಹಾಗೂ ಗುಂಡಿನ ಸೇವೆ ಉತ್ಸವ ಪ್ರತಿ 12 ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಇಂತಹ ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದೇ ನಮ್ಮ ಸೌಭಾಗ್ಯ. ಸುತ್ತಮುತ್ತಲಿನ 101 ದೇವರುಗಳಿಗೆ ಅನ್ನದ ಪ್ರಸಾದವನ್ನ ಮಾಡಿ ಅನ್ನದ ಕೋಟೆ ನಿರ್ಮಿಸೋದು ಇಂದಿನ ವಿಶೇಷ. ಕರ್ನಾಟಕದಲ್ಲಿ ಈ ಪುಣ್ಯಕ್ಷೇತ್ರ ತುಂಬಾ ಪ್ರಸಿದ್ಧಿ ಪಡೆದಿದ್ದು ದೇವರಿಗೆ ನೈವೇದ್ಯ ಮಾಡಿದ ಪ್ರಸಾದವನ್ನ ಭಕ್ತರು ಸೇವನೆ ಮಾಡುವುದರಿಂದ ಎಲ್ಲರಿಗೂ ಸುಖ, ನೆಮ್ಮದಿ, ಸಂತೋಷ ಸಿಗುತ್ತೆ ಎನ್ನುವ ನಂಬಿಕೆ ಈ ಭಕ್ತರದ್ದು. ದಾಸಯ್ಯಗಂತಂದೇಳಿ ಪುನರ್ಜನ್ಮ ಪಡೆದು ಭಾಳ ಇದು ಮಾಡ್ತಾರೆ, ಸ್ವಾಮಿ ವಿಜೃಂಭಣೆಯಿಂದ ಮಾಡ್ತಾರೆ. ಪವಾಡ ಪುರುಷರದ್ದು ದೇವರು ಭಾಳ ಇದಿದೆ ಸರ್, ಸತ್ಯವಾದ ದೇವರು. ಇವತ್ತು ಅನ್ನದ ಕೋಟೆ ಸರ್, ಅಂದರೆ ಎಲ್ಲ 101 ದೇವರುಗಳಿಗೆ ಅನ್ನ ನೈವೇದ್ಯ ಮಾಡಿ ಎಲ್ಲ ದೇವರಿಗೂ ಎಡೆ ಮಾಡ್ತಾರೆ ಸರ್. ಮೊದಲು ಇಲ್ಲಿ ಗುಂಡಿನ ಸೇವೆ ಅಂತಂದೇಳಿ ಸರ್ ದಾಸಯ್ಯ ಅಂತ ಮಾಡ್ತಾರೆ. ಅವರ 9 ದಿವಸ ಅವರು ಉಪವಾಸ ಇರುತ್ತಾರೆ ಸರ್. ಅವರೆಲ್ಲ ಮಡಿ ಇದರಿಂದ ಮಾಡ್ಕೊಂಡು ಇವತ್ತು ಕೊನೆ ದಿನ ಆಗಿದ್ದರಿಂದ ಅವರಿಗೆ ಅದು ಅನ್ನ ಮಾಡಿ ನೈವೇದ್ಯ ಮಾಡ್ತಾರೆ ಸರ್. ಅವರಿಗೆ ಫಸ್ಟು ಅವರಿಗೆ ಪುನರ್ಜನ್ಮ ಬರುತ್ತೆ ಸರ್. ಒಟ್ಟಾರೆ ಒಂದು ದಶಕಕ್ಕೊಮ್ಮೆ ನಡೆಯುವ ಹೊರಕೆ ದೇವಪುರದ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಅನ್ನದ ಕೋಟೆ ಗುಂಡಿನ ಸೇವೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ. ಅಂತೆಯೇ ಭಕ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.